नमस्कार नान संदीप अनिरुद्धन नम वैटफील आर डब्ल्यू ए प्रेसिडेंट आर डब्ल्यू ए फेडरेशन प्रेसिडेंट पटंडूर अग्रहार केरे मेल रस्ते कट्ता बगे ना वो ईद वर्षदी प्रोटेस्ट माता 2017 मोदलने सारी और शुरू ना प्रोटेस्ट माता आग स्वल्प आगिन सरकार नम्मा केल्तु निल्सिबिट्टिद्रु ಈಗ ಮತ್ತೆ ಹೊಸ ಸರ್ಕಾರ ಏನು ಮಾಡ್ತಿದೆ 2021 ಅಲ್ಲಿ ಸಡನ್ ಆಗಿ ಅನೌನ್ಸ್ ಮಾಡಿಬಿಟ್ಟು ಏನೋ ಅರ್ಜೆಂಟ್ ಅಲ್ಲಿ ನಮ್ಮ ಇಡಿ ಏರಿಯಾದಲ್ಲಿ ವೈಟ್ಫೀಲ್ಡ್ ಅಲ್ಲಿ ಒಂದು ರಸ್ತೆನೂ ಸರಿಯಾಗಿಲ್ಲ ಕಳೆದ 5 ವರ್ಷದಲ್ಲಿ ಎಲ್ಲ ಕಿತ್ತಾಕಿ ಪಾಟ್ ಹೋಲ್ಸ್ ಬ್ರೋಕನ್ ಡೌನ್ ಕಂಡೀಷನ್ ಅಲ್ಲಿ ಇದೆ ಅದನ್ನೆಲ್ಲ ಸರಿ ಮಾಡ್ಸಕ್ಕೆ ನಾವು ಮತ್ತೆ ಮತ್ತೆ ಪ್ರತಿ ತಿಂಗಳು ಹೇಳ್ತಾ ಇದೀವಿ ಅದನ್ನ ಯಾವುದು ಸರಿ ಮಾಡ್ತಾ ಇಲ್ಲ ಒಂದು ಅರ್ಜೆನ್ಸಿನೂ ಇಲ್ಲ ಬಿಬಿಎಂಪಿ ಅವರಿಗೆ ಇಲ್ಲೊಂದು ಹೊಸ ರಸ್ತೆ ಯಾರಿಗೂ ಬೇಡ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ನಿಲ್ಲಿಸಿದೀವಿ ಒಂದ ಸರಿ ಅದನ್ನ ಮಾಡಕ್ಕೆ ಇವರಿಗೆ ಆತರ ಅವರು ಎಷ್ಟು ರೆಕಾರ್ಡ್ಸ್ ಸ್ಪೀಡಲ್ಲಿ ಮಾಡ್ತಾ ಇದೆ ಅಂದ್ರೆ ಅದು ನಾವು ಚಂದ್ರಯಾನ ಕಳಿಸ್ತಾ ಇರೋವಂಗೆ ಯಾವುದೋ ಒಂದು ಪ್ರಾಜೆಕ್ಟ್ ತರ ಮಾಡ್ತಾ ಇದ್ದಾರೆ ನಮ್ಮ ಬಿಬಿಎಂಪಿ ಅವರು ಅದರಿಂದ ಒಂದು ಗೊತ್ತಾಯ್ತು ಬಿಜೆಪಿ ಅವರು ಬೇಕಂದಿದ್ರೆ ಏನು ಕೆಲಸನೂ ಮಾಡಬಹುದು ಅಂತ ಒಂದು ನಮಗೆ ಅರ್ಥ ಆಯ್ತು ಅದರ ಅರ್ಥ ಬೇರೆ ಕಡೆ ಯಾವುದು ಕೆಲಸ ಮಾಡದೇ ಇರ್ತಾ ಇರೋದು ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಾನೆ ನಮ್ಮ ಸಾರ್ವಜನಿಕರಿಗೆ ಬೇಕಾಗಿದ್ದು ಯಾವುದು ಮಾಡ್ತಾ ಇಲ್ಲ ವೆಸ್ಟರ್ನ್ ಇಂಟ್ರೆಸ್ಟ್ ಇದೆಯಲ್ಲ ಈ ಬಿಲ್ಡರ್ ಮಾಫಿಯಾ ಅವರು ಇವರಿಗೆಲ್ಲ ಅವರು ಹಟ್ ಅಂತ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಇದು ತಪ್ಪು ನಮ್ಮ ಏರಿಯಾಗ ರಸ್ತೆ ಬಂದ್ಬಿಟ್ರೆ ಆ ಇಡಿ ಏರಿಯಾ ರೆಸಿಡೆನ್ಷಿಯಲ್ ಏರಿಯಾ ಅದು ಫುಲ್ ಹಾಳಾಗಿಬಿಡುತ್ತೆ ಟ್ರಕ್ಗಳು ದೊಡ್ಡ ಗಾಡಿಗಳೆಲ್ಲ ಬಂದು ಅಲ್ಲಿರೋ ಮನಸಮಾಧಾನ ಹೋಗ್ಬಿಡುತ್ತೆ ಅದಕ್ಕೆ ಅಲ್ಲಿರೋ ಸ್ಥಳೀಯ ಜನರೆಲ್ಲ ಈಗ ಒಂದು 2018 ಅಲ್ಲಿ ಒಂದು ಸರಿ 1000 ಜನ ಸೈನ್ ಮಾಡಿಬಿಟ್ಟು ಈ ರಸ್ತೆ ಬೇಡ ಅಂತ ಮೊದಲೇ ಸಬ್ಮಿಟ್ ಮಾಡಿದ್ವಿ ಆವಾಗ ರಸ್ತೆ ನಿಂತೋಯ್ತು ಈಗ ಮತ್ತೆ ನಾವೆಲ್ಲ ಹೋರಾಟ ಮಾಡಿ ನಿಲ್ಲಿಸೋಕೆ ನಾವು ನಿರ್ಧಾರ ಮಾಡಿದ್ದೀವಿ ಈ ಸಾರಿ 1000 ಅಲ್ಲ 10000 20000 100000 ಸಿಗ್ನೇಚರ್ಸ್ ಮಾಡಿಸ್ಬಿಡ್ತೀವಿ ಮತ್ತೆ change.org ದು ಒಂದು ಪೆಟಿಷನ್ ನಡೀತಾ ಇದೆ 6500 ಜನ ಸೈನ್ ಮಾಡಿದ್ದಾರೆ ಈಗಾಗಲೇ ಈ ರಸ್ತೆ ಬೇಡ ಅಂತ ಸೊ ಅದು ಇನ್ನೂ ಹೆಚ್ಚಾಗುತ್ತೆ ಈಗ ಹೋರಾಟ ಶುರು ಮಾಡಿದ ಮೇಲೆ ಇನ್ನೂ ಜಾಸ್ತಿ ಪ್ರಚಾರ ಮಾಡ್ತೀವಿ ನಾವು ಇದು ಈ ರಸ್ತೆ ನಮ್ಮ ಪರಿಸರ ನಮ್ಮ ನೀರ ಸುಸ್ಥಿರತೆಗೆ ನೀರು ಈಗಾಗಲೇ ನಮ್ಮ ಮನೆ ಪಕ್ಕದಲ್ಲೆಲ್ಲ 1500 2000 ತನಕ ಹೋಗ್ತಾ ಇದೆ ಲೆವೆಲ್ ಈ ಕೆರೆ ಬಂದ್ಬಿಟ್ರೆ ಮತ್ತೆ 10-20 ಅಡಿಗೆ ಬಂದ್ಬಿಡುತ್ತೆ ಅದನ್ನ ಇವರು ಹಾಳು ಮಾಡ್ತಾ ಇರೋದು ಅದು ಹಾಳು ಮಾಡಬಾರ್ದು ಕೆರೆನ ಮತ್ತೆ ರಿಜುವಿನೇಟ್ ಮಾಡಬೇಕು ಬಫರ್ ಝೋನ್ ಎಲ್ಲ ಪ್ರೊಟೆಕ್ಟ್ ಮಾಡಬೇಕಂತ ನಮ್ಮ ವಿನಂತಿ ಇದು ಈ ರೀತಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಯಾರಿಗೂ ಬೇಡ ಮತ್ತೆ ಇನ್ನೊಂದು ಏನಂದ್ರೆ ಈ ರೀತಿ ಪ್ರಾಜೆಕ್ಟ್ಸ್ ಆರ್ಎಂಪಿ ಯಾವ ಆರ್ಎಂಪಿ ಅಲ್ಲಿ ಇದ್ರೂ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಪ್ರೊಸೆಸ್ ಅಂತ ಚಾಪ್ಟರ್ 5 ಅಲ್ಲಿ ಇದೆ ಚಾಪ್ಟರ್ 5 ಕೆಪಿಟಿಸಿ ಆಕ್ಟ್ ಅಲ್ಲಿ ಇದೆ ಅದರ ಪ್ರಕಾರ ಜನಸಾಮಾನ್ಯನ ಕನ್ಸಲ್ಟ್ ಮಾಡಿ ವಿವಿಧ ರೀತಿ ಹೇಗೆ ಅನೌನ್ಸ್ ಮಾಡಬೇಕು ಯಾವ ರೀತಿ ಇದು ಮಾಡಬೇಕಂತೆಲ್ಲ ಡ್ಯೂ ಪ್ರೊಸೆಸ್ ಇದೆ ಅಂಥದ್ದು ಯಾವುದೂ ಮಾಡಿಲ್ಲ ಬಿ ಬಿ ಎಂ ಪಿ ಆ ಚಾಪ್ಟರ್ 5 ಅಲ್ಲಿರೋ ಪ್ರೊಸೆಸ್ಸು ಯಾವುದೂ ಫಾಲೋ ಮಾಡಿಲ್ಲ ಸೊ ಅದರಿಂದ ಈ ಬೇರೆ ಬೇರೆ ಲೆವೆಲಲ್ಲಿ ಈ ಪ್ರಾಜೆಕ್ಟ್ ಇಲ್ಲೀಗಲ್ಲು ಸೊ ಇದನ್ನು ಮಾಡಬಾರ್ದು ನಮ್ಮ ಸಾರ್ವಜನಿಕರ ದುಡ್ಡನ್ನು ಖರ್ಚು ಮಾಡಿ ಈ ರೀತಿ ತಪ್ಪು ಪ್ರಾಜೆಕ್ಟ್ಗಳನ್ನು ಮಾಡಬಾರ್ದು ಯಾಕಂದರೆ ಕೊನೆಗೆ ಕೋರ್ಟ್ ಹೇಳುತ್ತೆ ಇದು ತಪ್ಪು ಇದನ್ನು ಕಿತ್ತ ಹಾಕಿ ಅಂತ ಇದು ಹಾಕೋಕ್ಕೂ ನಮ್ಮ ದುಡ್ಡೇ ಖರ್ಚು ಮಾಡ್ತಾರೆ ನಮ್ಮ ಪರಿಸರನೂ ಹಾಳು ಮಾಡ್ತಾರೆ ಮತ್ತು ನಾನು ತೆಗಿಯೋಕ್ಕೆ ನಮ್ಮ ದುಡ್ಡೇ ಖರ್ಚು ಮಾಡ್ತಾರೆ ಈ ಕೆಲಸ ಮಾಡ್ತಾ ಇರುವ ಇಂಜಿನಿಯರ್ಗಳ ದುಡ್ಡು ಪಾಕೆಟಿಂದ ದುಡ್ಡು ಹೋಗಲ್ಲ ಅವರು ಬೇರೆ ಸೈಡಿಂದ ದುಡ್ಡು ಮಾಡ್ತಾ ಇರ್ಬೋದು ಅದಕ್ಕೆ ನಮ್ಮ ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ ನಮ್ಮ ಪರಿಸರನೂ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಏರಿಯಾನೂ ಹಾಳು ಮಾಡ್ತಾ ಇದ್ದಾರೆ ಇಂಥವ್ರನ್ನೆಲ್ಲ ನಾವು ನಿಲ್ಲಿಸ್ಬೇಕು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಮ್ಮ ಗವರ್ಮೆಂಟ್ಗೆ ವಿನಂತಿ ಚೀಫ್ ಮಿನಿಸ್ಟರ್ ಅವರಿಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ ಅಂದರೆ ನೀವು ಆ್ಯಕ್ಷನ್ ಇಮಿಡಿಯೇಟ್ಲಿ ತಗೊಳ್ಬೇಕು ನೀವು ಯಾವುದೂ ಆ್ಯಕ್ಷನ್ ತಗೊಳ್ಳದೆ ಈ ಕ್ರಮ ತಗೊಳ್ಳದೆ ಈ ಪ್ರಾಜೆಕ್ಟ್ ನಿಲ್ಲದೆ ಹೋದರೆ ನಿಮ್ಮ ಕೈ ಇದರಲ್ಲಿದೆ ಅಂತ ಅರ್ಥ ಆಗುತ್ತೆ ಅಂದರೆ ನಿಮ್ಮ ಚೀಫ್ ಮಿನಿಸ್ಟರ್ ಅವರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಲೇ ಅರ್ಥ ಆಗುತ್ತೆ ಇಲ್ಲಾದರೆ ಅವ್ರು ನಿಲ್ಲಿಸ್ಬೇಕು ನಮ್ಮ ಜನರ ಮಾತನ್ನು ಕೇಳಬೇಕು ಥ್ಯಾಂಕ್ ಯು